ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕ ಮತ್ತು ಹೈಕೋರ್ಟ್ ವಕೀಲರು ದೇವಮಿತ್ರ ಸುಪ್ರೀಂ ಕೋರ್ಟ್ ವಕೀಲರಿಗೆ ದೇವಣ್ಣ ನಾಯಕ್ ಅಸಂಬದ್ಧ ಹೇಳಿಕೆಗೆ ಪತ್ರಿಕಾಗೋಷ್ಠಿಯಲ್ಲಿ ಹೈಕೋರ್ಟ್ ಆದೇಶ ಕುರಿತು ಸವಾಲ್ ರಾಯಚೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕರಾದ ಮತ್ತು ಹೈಕೋರ್ಟ್ ವಕೀಲರಾದ ದೇವಮಿತ್ರರವರು ನಾಯಕ ಸಮುದಾಯ ಅನುಸೂಚಿತ ಬುಡಕಟ್ಟು ಕೈಬಿಡಲು ನ್ಯಾಯಾಲಯ ಹೇಳಿದ ವಾಲ್ಮೀಕಿ ನಾಯಕ್ ಸಮುದಾಯವನ್ನು ಬುಡಕಟ್ಟು ಅನುಸೂಚಿತ ಪಿಟಿಷನ್ ನಂಬರ್ 2653/2010/07/12 ಗುಲ್ಬರ್ಗಾ ಸಂಚಾರಿ ಪೀಠ ತೀರ್ಪು ನೀಡಿದೆ ಎಂದು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮಹೇಂದ್ರ ಕುಮಾರ್ ಮಿತ್ರ ತಿಳಿಸಿದ್ದಾರೆ ನಾಯಕ ವಾಲ್ಮೀಕಿ ಬೇಡರ ಜಾತಿಗಳನ್ನು ಬುಡಕಟ್ಟು ಪಟ್ಟಿಗೆ ಸೇರಿಸಿದ್ದು ತಪ್ಪು ಎಂದು ಹೇಳಿದೆ ಈ ಆದೇಶದ ಪ್ರಕಾರ ಆರೋಪಿಗಳನ್ನು ಆರೋಪದಿಂದ ಬಿಡುಗಡೆ ಮಾಡಲಾಗಿದೆ ಈ ತೀರ್ಪನ್ನು ಸಂಬಂಧಪಟ್ಟವರು ಮೇಲ್ಮನವಿ ಸಲ್ಲಿಸಿ ರದ್ದುಪಡಿಸಿಲ್ಲ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದ್ದರಿಂದ ಬುಡಕಟ್ಟು ಪಟ್ಟಿಯಿಂದ ಕೈಬಿಡುವಂತೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಎಂ ನಾರಾಯಣ ಒತ್ತಾಯಿಸಿದರು ಇದನ್ನು ದೇವಣ್ಣನ ವಕೀಲರು ಸ್ಪಷ್ಟವಾಗಿ ಆದೇಶವನ್ನು ಗಮನಿಸಬೇಕೆಂದು ತಿಳಿಸಿದರು ಜನಾಂಗ ಎಸ್ಟಿ ಪಟ್ಟಿಯಲ್ಲಿ ನಾವು ನಾಯಕರು ಎಸ್ಟಿ ಎಂದು ಸೇರಿಸಿಕೊಂಡು ಸರ್ಕಾರಕ್ಕೆ ವಂಚಿಸುತ್ತಾ ಮತ್ತು ರಾಜಕೀಯ ರಂಗದಲ್ಲಿ ಸೇರ್ಪಡೆಯಾಗಿದ್ದು ಇವರು ಪಟ್ಟಿಯಲ್ಲಿ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲು ಅರ್ಹರಲ್ಲ ಎಂದು ಹೈಕೋರ್ಟ್ ಆದೇಶ ನೀಡಿದೆ ಈ ಆದೇಶವನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಆದೇಶ ಪತ್ರ ಸಲ್ಲಿಸಿ ಎಸ್ಟಿ ಪಟ್ಟಿಯಿಂದ ತೆಗೆಯುವಂತೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂಸ್ಥಾಪಕರು ಹೈಕೋರ್ಟ್ ವಕೀಲರು ಜಿಲ್ಲಾಧ್ಯಕ್ಷರು ಸಿಎಂ ನಾರಾಯಣ್ ಪ್ರಧಾನ ಕಾರ್ಯದರ್ಶಿ ಯುವ ಘಟಕ ಮಹಾಂತೇಶ್ ಕುಮಾರ್ ಮಿತ್ರ ಯುವ ಮುಖಂಡರು ಮದನ್ ಕುಮಾರ್ ಮಿತ್ರ ಉಪಸ್ಥಿತರಿದ್ದರು ಗಾರಲ್ದಿನ್ನಿ ವೀರನ್ಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ದಿನಾಂಕ 15/11/2021 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಸಂಚಾರ ಪೀಠ ಆದೇಶವನ್ನು ಜಾರಿ ಮಾಡಲಿಕ್ಕೆ ನಾವು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಯಾದಗಿರಿ ಬೀದರ್ ಕಲಬುರಗಿ ಏಕಕಾಲದಲ್ಲಿ ಮನವಿ ಪತ್ರ ಸಲ್ಲಿಸಿದ್ದೀವಿ ಈ ಮನವಿ ಪತ್ರದಲ್ಲಿ ಏನಂದ್ರೆ ಈ ಬೇಡ ಜನಾಂಗದವರು ಬೇಡರು ವಾಲ್ಮೀಕಿ ನಾಯಕ ಅಂತ ಕ್ಯಾಸ್ಟ್ಗಳು ಏನು ಸಮಾನ ಪದಗಳು ಇದ್ದಾವ ಅವು ನಾಯಕಡ ಅಂತ ಒಂದು ಹೆಸರಿಗೆ ಸಿಲುಕಿಸಿಕೊಂಡು ಈ ಸವಲತ್ತುಗಳನ್ನು ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಅನುಭವಿಸ್ತಿದ್ದಾರೆ ಇದರ ಜೊತೆಯಲ್ಲಿ ಅವರು ಅಂದರೆ ಸುಮಾರು ಜನರ ಮೇಲೆ ಬ್ರಾಹ್ಮಣರ ಮೇಲೆ ಕೇಸ್ ಪಡೆದಾರೆ ಅಕ್ರಮ ಕೇಸು ಲಿಂಗಾಯತ ಮೇಲೆ ಮಾಡಿದ್ದಾರೆ ಕುರುಬರ ಮೇಲೆ ಮಾಡಿದ್ದಾರೆ ಕರ್ಬೆರ ಮೇಲೆ ಈ ರೀತಿ ಜನಗಳನ್ನು ದೌರ್ಜನ್ಯ ಮಾಡ್ತಾ ಇದ್ದಂಥ ಈ ಸಮುದಾಯ ಅದನ್ನು ಎಸ್ ಸಿ ಪಟ್ಟಿಯಿಂದ ತೆಗಿಬೇಕು ಅನ್ನೋದನ್ನು ನಮ್ಮದು ಮನವಿ ಪತ್ರ ಇತ್ತು ಈ ಮನವಿ ಪತ್ರಿಗೆ ಪ್ರತಿಕ್ರಿಯೆಯಾಗಿ ರಾಜ ಪಾಂಡುರಂಗ ನಾಯಕ ರಾಜ ದೇವಣ್ಣ ನಾಯಕ ಮತ್ತು ಭೀಮರಾಯ ವಕೀಲರು ಶಿವಕುಮಾರ್ ನಾಯಕ್ ವಕೀಲರು ಪತ್ರಿಕೋಷ್ಠಿ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ತಪ್ಪು ಹೇಳಿಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಪತ್ರಿಕೆ ಹೇಳಿಕೆ ಬಂದ ಕಾರಣಕ್ಕಾಗಿ ಈ ದಿನ ನಾವು ಈ ಪತ್ರಿಕೆ ಗೋಷ್ಠಿ ಮೂಲಕ ದೇವಣ್ಣ ನಾಯಕರಿಗೆ ಮತ್ತು 4 ಜನ ವಕೀಲರಿಗೆ ನಾವು ಏನು ಮನವಿ ಪತ್ರ ಕೊಟ್ಟಿದ್ವಿ ಈ ಹೈಕೋರ್ಟ್ ಆದೇಶವನ್ನು ನಾವು ಇವತ್ತು ಸಲ್ಲಿಸಿದ್ದೀವಿ ಪತ್ರಿಕೆ ಗೋಷ್ಠಿ ಮೂಲಕ ಮತ್ತು ಈ ಇವರು ಬೇಡರನ್ನು ಕೂಡಲೇ ಸರ್ಕಾರ ಎಸ್ ಸಿ ಪಟ್ಟಿ ತೆಗಿಬೇಕು ಮತ್ತು ಜನರ ಶಾಂತಿಯಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕರ್ನಾಟಕ ಉಚ್ಚ ಹೈಕೋರ್ಟ್ ಮೂಲಕ ಪಿ ಎಲ್ ಆರ್ ಮೂಲಕ ಈ ಸಮುದಾಯಗಳು ಈ ಜಾತಿಗಳನ್ನು ಎಸ್ ಟಿ ಪಟ್ಟಿಯಿಂದ ತೆಗಲಿಕ್ಕೆ ನಾವು ಸೂಕ್ತವಾದ ಕ್ರಮ ತೆಗೆದುಕೊಂಡು ಮತ್ತು ಅದರಲ್ಲಿ ತೆಗೆಸುವ ಒಂದು ಭರವಸೆಯಿಂದ ಆದೇಶದಿಂದ ನಾವು ಇವತ್ತು ಪತ್ರಿಕೋಷ್ಠಿ ಹೇಳುತ್ತಿದ್ವಿ ಇದು ನಮ್ಮ ಒಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ದೃಢ ನಿರ್ಧಾರ ನಾನು ದೇವಮಿತ್ರ ಪಾರ್ಟಿಯ ಸಂಸ್ಥಾಪಕ ಇದ್ದೀನಿ ನಾನು ಹೈಕೋರ್ಟ್ ವಕೀಲಿದ್ದೀನಿ ಮತ್ತು ನಮ್ಮ ಜೊತೆಗೆ ಸಿಎಂ ನಾರಾಯಣ ಜಿಲ್ಲಾಧಿಕಾರಿಗಳು ಜಿಲ್ಲಾಧ್ಯಕ್ಷರಿದ್ದಾರ ಪಾರ್ಟಿದು ಆಮೇಲೆ ಮಹೇಶ್ ಕುಮಾರ್ ಮಿತ್ರ ಮತ್ತು ಮದನ್ ಕುಮಾರ್ ಮಿತ್ರ ಇವರು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಯುವ ಮುಖಂಡರು